ನೇಮಕಾತಿ ಕರ್ಮಕಾಂಡ ಈ ಪ್ರಕರಣಕ್ಕೆ ಈಗ ಸ್ಫೋಟಕ ತಿರುವು ಸಿಗ್ತಾ ಇದೆ. ಕಾಂಗ್ರೆಸ್ ನಾಯಕರಿಗೆ ಪ್ರಬಲ ಅಸ್ತ್ರವಾಗಿದೆ ಈ ಹಗರಣ. ನಿನ್ನೆಯಿಂದ ಆರಂಭವಾದಂತಹ ಅಧಿವೇಶನದಲ್ಲಿ ಬಿಜೆಪಿಯನ್ನು ಹಣಿಯೋದಕ್ಕೆ ಕಾಂಗ್ರೆಸ್ ಕಸರತ್ತು ಮಾಡ್ತಾ ಇದ್ದು ಕಾಂಗ್ರೆಸ್ ಪಾಲಿಗೆ ಇದು ಪ್ರಬಲ ಅಸ್ತ್ರವಾಗಿದೆ. ಹಾಗಿದ್ರೆ ಈ ಹಗರಣದಲ್ಲಿ ಬಿಜೆಪಿ ಶಾಸಕ ತಗಲಾಕೊಂಡ್ರ ಪಿಎಸ್ಐ ಅಭ್ಯರ್ಥಿಗಳಿಂದ ಹಣ ಪಡೆದ್ರ ಬಸವರಾಜ್ ದಡೇಸೂಗೂರು. ದಡೇಸೂಗೂರಿಗೆ ಕಂಟಕವಾಗುತ್ತಾ ಕಾಂಗ್ರೆಸ್ ನಿನ್ನೆ ಬಿಡುಗಡೆ ಮಾಡಿದ ವಿಡಿಯೋ ಬೈಟ್. ನಿಜಕ್ಕೂ ಪಿಎಸ್ಐ ಅಭ್ಯರ್ಥಿಗಳಿಂದ ಬಿಜೆಪಿ ಶಾಸಕ ಬಸವರಾಜ್ ದಡೇಸೂಗೂರು ಹಣ ಪಡೆದ್ರ? ಕಾಂಗ್ರೆಸ್ ನಾಯಕರಿಗಂತೂ ಬಿಜೆಪಿ ಹಣಿಯೋದಕ್ಕೆ ಅಧಿವೇಶನದಲ್ಲಿ ಪ್ರಬಲ ಅಸ್ತ್ರವಾಗಿದೆ ಈ ಹಗರಣ. ಕಾಂಗ್ರೆಸ್ ನಾಯಕರ ಅಸ್ತ್ರವನ್ನ ರಾಜ್ಯ ಸರ್ಕಾರ ತಳ್ಳಿ ಹಾಕುತ್ತಾ ಪರಸಪ್ಪ ವಿಡಿಯೋ ಹೇಳಿಕೆ ರಾಜಕೀಯ ಪ್ರೇರಿತವಾಗಿದೆಯಾ? ಪರಪ್ಪರನ್ನ ಬಳಸಿಕೊಂಡು ಆರೋಪ ಮಾಡ್ತಾ ಇದೆಯಾ ಕಾಂಗ್ರೆಸ್? ಕಾಂಗ್ರೆಸ್ ಬಿಡುಗಡೆ ಮಾಡಿರುವಂತಹ ವಿಡಿಯೋ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಸಿಎಂ ಬೊಮ್ಮಾಯಿ. ಇಂದು ಬಿಜೆಪಿ ಶಾಸಕರು ಸಚಿವರಿಂದ ದಡೇಸೂಗೂರುವನ್ನ ಸಮರ್ಥಿಸಿಕೊಳ್ಳುವಂತಹ ಕಾರ್ಯ ಆಗುತ್ತೆ. ಪರಸಪ್ಪ ಹೇಳಿಕೆ ರಾಜಕೀಯ ಪ್ರೇರಿತ ಅಂತ ವಾಗ್ದಾಳಿ ನಡೆಸೋದಕ್ಕೆ ತೀರ್ಮಾನಿಸಿದ್ದಾರೆ. ಕಾಂಗ್ರೆಸ್ನ ಆರೋಪಕ್ಕೆ, ಕಾಂಗ್ರೆಸ್ ಮೇಲೆ ಕಿಡಿಕಾರೋದಕ್ಕೆ ಬಿಜೆಪಿ ನಾಯಕರು ನಿರ್ಧರಿಸಿದ್ದಾರೆ. ದಡೇಸೂಗೂರು ಹಣ ಪಡೆದ ವಿಡಿಯೋ ಫೋಟೋ ಇಲ್ಲ ಅಂತ ವಾದ ಮಾಡೋದಕ್ಕೆ ಮುಂದಾಗ್ತಾರೆ. ಸಾಕ್ಷಿ ಇದ್ರೆ ಕೊಡಿ, ತನಿಖೆ ಮಾಡೋಣ ಎಂದಿದ್ದಾರೆ ಸಿಎಂ ಬೊಮ್ಮಾಯಿ. ಇವತ್ತು 11 ಗಂಟೆಗೆ ಶಾಸಕ ಬಸವರಾಜ್ ದಡೇಸೂಗೂರು ಪತ್ರಿಕಾಗೋಷ್ಠಿಯನ್ನು ನಡೆಸಲಿದ್ದಾರೆ. ಪ್ರಕರಣದ ತನಿಖೆಯನ್ನ ನಡೆಸುತ್ತಾ ಸರ್ಕಾರ, ತನಿಖೆಗೊಳಪಡಿಸುತ್ತಾ ಸರ್ಕಾರ ಮುಜುಗರ ತಪ್ಪಿಸಿಕೊಳ್ಳೋದಕ್ಕೆ ಈ ಪ್ರಕರಣವನ್ನ ಸಿಐಡಿಗೆ ನೀಡ್ತಾರಾ ಸಿಎಂ ಬೊಮ್ಮಾಯಿ? ಸ್ಫೋಟಕ ತಿರುವು ಸಿಗ್ತಾ ಇದೆ ಈ ಹಗರಣಕ್ಕೆ. ನಿನ್ನೆ ಕಾಂಗ್ರೆಸ್ ಸುದ್ದಿಗೋಷ್ಠಿ ನಡೆಸಿ ಒಂದು ವಿಡಿಯೋ ಬಿಡುಗಡೆ ಮಾಡ್ತು. ಪರಸಪ್ಪ ಹೇಳಿಕೆ ಇರುವಂತಹ ವಿಡಿಯೋ ಅದು. ಆ ವಿಡಿಯೋ ಬೈಟ್ ಈಗ ದಡೇಸೂಗೂರಿಗೆ ಕಂಟಕವಾಗುತ್ತಾ? ಸಾಕ್ಷಿ ಇದ್ರೆ ಕೊಡಿ, ತನಿಖೆ ಮಾಡೋಣ ಅಂತಿದ್ದಾರೆ ಸಿಎಂ ಬೊಮ್ಮಾಯಿ. ಹಾಗಿದ್ರೆ ನಿನ್ನೆ ಕಾಂಗ್ರೆಸ್ ರಿಲೀಸ್ ಮಾಡಿದಂತಹ ವಿಡಿಯೋದಲ್ಲಿ ಏನಿದೆ ನೋಡೋಣ ಬನ್ನಿ. ಸರ್ ಏನು ಸರ್ ದಡೇಸೂಗೂರು ಯಾವ ವಿಷಯಕ್ಕಾಗಿ ಏನು ಗಲಾಟೆ ಅಂತ? 19-20 PSI ಪೋಸ್ಟಿಂಗ್ ಕಾಲ್ಫಾರ್ಮ್ ಆಗಿತ್ತು. 300 ಪೋಸ್ಟ್ ಕಾಲ್ಫಾರ್ಮ್ ಆಗಿತ್ತು. ಕಾಲ್ಫಾರ್ಮ್ ಆದಾಗ ಅವರು MLA ಸಾಹೇಬರು, ದಡೇಸೂಗೂರು MLA ಸಾಹೇಬರು ರಿಲೇಷನ್ ಅವರು ಯಮನೂರಪ್ಪ ಚೌಡಿಕಿ ಮತ್ತು ಇನ್ನೊಬ್ಬರು ಹುಸೇನಪ್ಪ ಆನಂದಪ್ಪ ಅಂತಂದು ಪಟ್ಟಣ ಪಂಚಾಯತಿ ಮೆಂಬರು. ಇವರಿಬ್ಬರು ನಮ್ಮ ಸಾಹೇಬರು ಅಗದಿ ಆತ್ಮೀಯ ಅದರ ಸರ್ಕಾರದೊಳಗೆ. ಅದಕ್ಕೆ PSI ನಿಮ್ಮ ಮಗಂದು ಮಾಡಿಸ್ಕೊಡ್ತೀವಿ, ಕಮಿಟ್ಮೆಂಟಿಗೆ ಮಾತಾಡೋಣ ಬಾ ಅಂತಂದು ನಮ್ಮ ದಡೇಸೂಗೂರು ಇದಕ್ಕೆ ಕರ್ಕೊಂಡೋದ್ರು. ಅಲ್ಲಿ ತೋಟದಾಗ ಕಮಿಟ್ಮೆಂಟ್ ಮಾತಾಡಿದ್ರು. ನೋಡ್ರಿ ಆದ್ರೆ ತೋರಿ ಅಲ್ಲ, ಸುಮ್ಮನೆ ನಮ್ಗೆ ಇದನ್ನು ಮಾಡಬೇಡ ಅಂತ ನಾ ಹೇಳಿದೆ. ಅವರು 30 ಲಕ್ಷಕ್ಕೆ ಮುಗಿಸ್ಯಂದ್ರೆ MLA ಸಾಹೇಬರು. ಮುಗಿಸ್ಯಂದ್ಮೇಲೆ ತಿರ್ಗಾ ನಾವು 15 ಲಕ್ಷ ರೂಪಾಯಿ ಅಮೌಂಟನ್ನು ಇದಕ್ಕೆ ಯಾವಾಗಂದ್ರೆ ಆಗಸ್ಟ್ 2020ಕ್ಕೆ 15 ಲಕ್ಷ ರೂಪಾಯಿ ಅಮೌಂಟನ್ನ ಕೊಟ್ಟಿವಿ. ಎಲ್ಲಿ ಕೊಟ್ಟಿರಿ ಸರ್ ಅದು ಅಮೌಂಟ್? ಬೆಂಗಳೂರು ಶಾಸಕರ ಭವನದಲ್ಲಿ ಕೊಟ್ಟಿವಿ. ಅವ್ರು ತಮ್ಮ ಫಾರ್ಚುನರ್ ಕಾರ್ದಾಗ ಕರ್ಕೊಂಡೋಗಿ ತಮ್ಮ ಹುಡುಗರು ಕಳಿಸಿ, ಡ್ರೈವರ್ ಕಳಿಸಿ ಫಾರ್ಚುನರ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ರವಿ ಶಿವರಾಮ್ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, PSI ನೇಮಕಾತಿ ಕರ್ಮಕಾಂಡ ಇದು ಬಿಜೆಪಿಗೆ ಮುಳುವಾಗುವಂತಹ ಲಕ್ಷಣನ ಈಗ ದಡೇಸೂಗೂರು ವಿರುದ್ಧ ಕಾಂಗ್ರೆಸ್ ಮಾಡ್ತಾ ಇರುವಂತಹ ಆರೋಪ ಏನಿದೆ ಅದನ್ನ ಹೇಗೆ ಎದುರಿಸಲಿದೆ ಈಗ ಬಿಜೆಪಿ ಪಡೆ ಅಂತ? ಪ್ರತಿಮಾ, ಅಧಿವೇಶನದ ಸಂದರ್ಭದಲ್ಲಿಯೇ ಕಾಂಗ್ರೆಸ್ ನಿನ್ನೆ ಒಂದು ವಿಡಿಯೋವನ್ನ ಬಿಡುಗಡೆ ಮಾಡಿದೆ. ಆ PSI ಹಗರಣದಲ್ಲಿ ಬಿಜೆಪಿಯ ಶಾಸಕ ಬಸವರಾಜ ದಡೇಸುಗೂರು ಅವರು ಹಣವನ್ನ ಪಡೆದಿದ್ದಾರೆ ಅನ್ನುವಂತ ವಿಡಿಯೋ ಹೇಳಿಕೆ ಒಂದನ್ನ ಕೆಪಿಸಿಸಿ ಕಚೇರಿಯಲ್ಲಿ ಪ್ರಿಯಾಂಕಾ ಖರ್ಗೆ ಮತ್ತು ಶಿವರಾಜ್ ತಂಗಡಿಗೆ ಬಿಡುಗಡೆ ಮಾಡಿದ್ದಾರೆ. ಅದರ ಸತ್ಯಾಸತ್ಯತೆ ಏನು ಹೇಳುವಂತ ವಿಚಾರವನ್ನ ತಿಳ್ಕೊಳ್ಬೇಕಾದ್ರೆ ಬಹುತೇಕ ತನಿಖೆಗೆ ಒಳಪಡಿಸಬೇಕಾಗತ್ತೆ. ಆದ್ರೆ ಕೆಪಿಸಿಸಿ ಕಚೇರಿಯಲ್ಲಿ ಬಿಡುಗಡೆಯಾದ ವಿಡಿಯೋ ಪರಸಪ್ಪಂದು ಅವ್ರು ನಾನು ಹಣವನ್ನ ಕೊಟ್ಟಿದ್ದೇನೆ, 15 ಲಕ್ಷ ಹಣ ಕೊಟ್ಟಿದ್ದೇನೆ ಹೇಳುವಂತ ಆರೋಪವನ್ನು ಆ ವಿಡಿಯೋದಲ್ಲಿ ಮಾಡಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಒಂದು ವಿಡಿಯೋ ಬಿಡುಗಡೆಯಾಗಿತ್ತು, ಅಥವಾ ವಿಡಿಯೋ ಶಾಸಕರ ಬಳಿಯೂ ಕೂಡ ಇದೆ. ನಿನ್ನೆ ಎಲ್ಲ ಬಸವರಾಜ ದಡೇಸುಗೂರು ವಿಧಾನಸೌಧದಲ್ಲಿ ನಮ್ಗೆಲ್ಲರಿಗೂ ಕೂಡ ತೋರಿಸ್ತಾ ಇದ್ರು. ಆ ವಿಡಿಯೋ ಕೂಡ ನನ್ನ ಹತ್ರನೂ ಇದೆ. ನನಗೂ ಮತ್ತು ಬಸವರಾಜ ದಡೇಸುಗೂರು ಅವರಿಗೂ ಯಾವುದೇ ಸಂಬಂಧ ಇಲ್ಲ, ನಾನು ಯಾವುದೇ ಹಣವನ್ನ ಕೊಟ್ಟಿಲ್ಲ ಅನ್ನುವಂತ ಆ ಮಾತುಗಳನ್ನ ಕೂಡ ಅದೇ ಪರಸಪ್ಪ ಕೂಡ ಹೇಳ್ತಾ ಇದ್ರು. ಅಂದ್ರೆ ಎರಡು ರೀತಿಯ ಹೇಳಿಕೆಯನ್ನ ಪರಸಪ್ಪ ಅವರು ನೀಡಿದ್ದಾರೆ. ಒಂದು, ಹಾಗಾದ್ರೆ ಬರುವಂತ ಸಂದೇಹ ಬಸವರಾಜ ದಡೇಸುಗೂರು ಅವರು ಏನಾದ್ರೂ ಒತ್ತಡವನ್ನ ಹಾಕಿ ಆ ವಿಡಿಯೋವನ್ನ ಮಾಡಿಸ್ಕೊಂಡಿದ್ರೆ ಅನ್ನುವಂತ ಒಂದು ಪ್ರಶ್ನೆ. ಆದ್ರೆ ಅದೇ ರೀತಿಯಾದ ಪ್ರಶ್ನೆಯನ್ನ ಕೂಡ ಕಾಂಗ್ರೆಸ್ನಲ್ಲಿಯೂ ಕೂಡ ಉದ್ಭವ ಆಗತ್ತೆ. ಕಾಂಗ್ರೆಸ್ ಅವರು ಏನಾದ್ರೂ ಒತ್ತಡವನ್ನ ಹಾಕಿಸಿ ನಾನು ಹಣವನ್ನ ಕೊಟ್ಟಿದ್ದೀನಿ ಅನ್ನುವಂತ ಆರೋಪವನ್ನ ಮಾಡಿಸಿದ್ರೆ ಅನ್ನುವಂತ ಪ್ರಶ್ನೆಯೂ ಕೂಡ ಸಹಜವಾಗಿ ಉದ್ಭವ ಆಗತ್ತೆ. ಆದ್ರೆ ಈ ಹಿಂದೆ ಬಸವರಾಜ ದಡೇಸುಗೂರು ಅವರದು ಒಂದು ಆಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಹಾಗಾಗಿ ಈಗ ಒಂದಿಷ್ಟು ವಿಡಿಯೋಗಳಿಗೆ ಮತ್ತು ಈ ಒಂದು ಅಕ್ರಮದಲ್ಲಿ ಬಸವರಾಜ ದಡೇಸುಗೂರು ಭಾಗಿಯಾಗಿದ್ದಾರೆ, ಪಾಲ್ಗೊಂಡಿದ್ದಾರೆ ಎನ್ನುವಂತ ಆರೋಪಗಳಿಗೆ ಪುಷ್ಟಿ ನೀಡುವಂತಿದೆ. ಆದ್ರೆ ಸಹಜವಾಗಿ ಚುನಾವಣಾ ವರ್ಷ ಆಗಿದೆ, ಸರ್ಕಾರದ ಮೇಲೆ ಸಾಕಷ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ ಪ್ರತಿಪಕ್ಷ ಕಾಂಗ್ರೆಸ್. 40% ಆರೋಪದ ಜೊತೆಗೆ PSI ಹಗರಣದಲ್ಲಿ ಕೆಲವೊಂದಿಷ್ಟು ಸಚಿವರ ಹೆಸರುಗಳು ಕೂಡ ತಳಕ್ ಹಾಕೊಂಡಿತ್ತು, ಕಾಂಗ್ರೆಸ್ ಅದಕ್ಕೆ ಆರೋಪವನ್ನ ಮಾಡಿತ್ತು. ಹಾಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಪ್ರತಿದಿನವೂ ಕೂಡ ಆಗ್ತಾ ಇರುವಂತಹ ವಾದ ವಿವಾದ ಮತ್ತು ವಾಗ್ದಾಳಿಗೆ 40% ಸರ್ಕಾರ, PSI ಹಗರಣ, ಈ ರೀತಿಯ ವಿಚಾರಗಳನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಬಿಜೆಪಿಯು ಕೂಡ ಅದಕ್ಕೆ ಪ್ರತಿಯಾಗಿ ಅವರ ಕಾಲದಲ್ಲಾದಂತಹ ಪ್ರಕರಣವನ್ನ ಪ್ರಸ್ತಾಪ ಮಾಡ್ತಾ ಇದೆ. ಆದ್ರೆ ನೋಡಿ ಪ್ರತಿಮಾ, ಇವತ್ತು ಬಸವರಾಜ ದಡೇಸುಗೂರು ಅವರು ಹೊಸದೊಂದು ರೀತಿಯ ಪ್ರಕರಣ. ಯಾಕೆಂದ್ರೆ ಒಬ್ಬ ಶಾಸಕನೇ PSI ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಆರೋಪ, ಜೊತೆಗೆ ಹಣವನ್ನ ಕೊಟ್ಟಿದ್ದೀನಿ ಅನ್ನುವಂತ ಹೇಳಿಕೆಯನ್ನು ಸ್ವತಃ ಪರಸಪ್ಪ ಮಾಡ್ತಾ ಇದ್ದಾರೆ. ಹಣವನ್ನ ಪಡೆದುಕೊಳ್ಳೋದೆಷ್ಟು ಅಪರಾಧವೋ ಕೊಡುವುದು ಕೂಡ ಅಷ್ಟೇ ಅಪರಾಧ ಆಗತ್ತೆ. ಆದ್ರೆ ಅಧಿವೇಶನ ಸಂದರ್ಭದಲ್ಲಿ ಪ್ರತಿಪಕ್ಷ ಈ ಒಂದು ಸಂಗತಿಯನ್ನ ಇಟ್ಟುಕೊಂಡು ಸದನದಲ್ಲಿ ಗದ್ದಲವನ್ನ ಮಾಡಬಹುದು, ಸರ್ಕಾರದ ಮೇಲೆ ಒತ್ತಡವನ್ನ ಹಾಕಬಹುದು, ಸರ್ಕಾರಕ್ಕೆ ಮುಜುಗರ ತರುವಂತ ಪ್ರಯತ್ನವನ್ನ ಕೂಡ ಮಾಡಬಹುದು. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನ ತನಿಖೆಗೊಳಪಡಿಸುವಂತ ಸಾಧ್ಯತೆಯನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ. ಸತ್ಯಾಸತ್ಯತೆ ಏನು ಹೇಳುವಂತದ್ದು ಹೊರಬರಲಿ, ಹಾಗಾಗಿ ತನಿಖೆಗೊಳಪಡಿಸೋಣ ಹೇಳುವಂತ ಒಂದು ಆ ಸೂಚನೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟರು ಕೂಡ ಕೊಡಬಹುದು. ಆದ್ರೆ ಇಲ್ಲಿಯ ತನಕ ಆ ರೀತಿಯ ಯೋಚನೆಯನ್ನ ಮುಖ್ಯಮಂತ್ರಿಗಳು ಮಾಡಿಲ್ಲ. ನಿನ್ನೆ ಯಾವತ್ತು ವಿಡಿಯೋವನ್ನ KPCC ಕಚೇರಿಯಲ್ಲಿ ಬಿಡುಗಡೆಯನ್ನ ಮಾಡಲಾಯಿತು. ಆ ಸಂದರ್ಭದಲ್ಲಿ ಸದನದಲ್ಲೇ ಇದ್ದಂತ ಮುಖ್ಯಮಂತ್ರಿಗಳು ಸಚೇತಕ ಸತೀಶ್ ರೆಡ್ಡಿ ಅವರ ಬಳಿ ಅದೇನಪ್ಪ ಮಾಹಿತಿ ಅನ್ನುವಂತ ಮಾತುಗಳನ್ನ ಕೂಡ ಕೇಳಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಅದಕ್ಕೆ ಹೆಚ್ಚಿನ ಒಂದು ಗಾಂಭೀರ್ಯತೆಯನ್ನ ಅಥವಾ ಹೆಚ್ಚಿನ ಒಂದು ಒತ್ತನ್ನ ಮುಖ್ಯಮಂತ್ರಿಗಳಾಗ್ಲಿ, ಬಿಜೆಪಿ ಶಾಸಕರಾಗ್ಲಿ, ಸಚಿವರಾಗ್ಲಿ ಕೊಟ್ಟಿರಲಿಲ್ಲ. ನಾವೊಂದಿಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಸಂದರ್ಭದಲ್ಲಿ ಪ್ರತಿಮಾ, ಇವತ್ತು ಬಿಜೆಪಿಯ ಕೆಲ ಪ್ರಮುಖರು, ಶಾಸಕರು, ಸಚಿವರು ಆ ಒಂದು ವಿಡಿಯೋ ಮತ್ತು ಆ ವಿಡಿಯೋ ಹೇಳಿಕೆ ಇದು ಕಾಂಗ್ರೆಸ್ ಪ್ರೇರಿತ ಎನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಡೋದಕ್ಕೆ ಮತ್ತು ಅದರಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ. ಕೆಂಪಣ್ಣ ಅವರು ಮಾಡಿದಂತೆ 40% ಸರ್ಕಾರದ ಆರೋಪವನ್ನ ಏನು ಮಾಡ್ತಾ ಇದ್ದಾರೆ, ಅದೇ ರೀತಿಯ ಆರೋಪವನ್ನ ಪರಸಪ್ಪನ ಮೂಲಕ ಕಾಂಗ್ರೆಸ್ ಮಾಡಿಸಿದೆ ಅನ್ನುವಂತ ಹೇಳಿಕೆಯನ್ನು ಕೊಡುವಂತ ಸಾಧ್ಯತೆಯೂ ಕೂಡ ಇದೆ. ಆ ರೀತಿಯ ಮಾಹಿತಿ ಕೂಡ ನಮಗಿದಾವೆ. ನಿನ್ನೆ ಮುಖ್ಯಮಂತ್ರಿಗಳು ಸದನ ಮುಗಿದ ನಂತರ ನಿನ್ನೆ ಸಂಜೆ ಕೆಲವೊಂದಿಷ್ಟು ಹಿರಿಯ ಸಚಿವರ ಜೊತೆ ಸುಮಾರು 2 ಗಂಟೆಗಳ ಕಾಲ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ದಾರೆ. ಆದ್ರೆ ನಮಗಿರುವ ಮಾಹಿತಿಯ ಪ್ರಕಾರ ಪ್ರತಿಮಾ, ಈ ಒಂದು ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಇರಬಹುದು ಅಥವಾ ಕಾಂಗ್ರೆಸ್ ಮಾಡಿರುವಂತಹ ಆರೋಪಕ್ಕಿರಬಹುದು, ಮುಖ್ಯಮಂತ್ರಿಗಳು ಯಾವುದೇ ಒಂದು ಶಬ್ದವನ್ನ ಕೂಡ ಚರ್ಚೆ ಮಾಡಿಲ್ಲ, ಯಾವುದೇ ಒಂದು ಮಾಹಿತಿಯನ್ನು ಕೂಡ ನಿನ್ನೆ ಸಂಜೆ ಪಡೆದುಕೊಂಡಿಲ್ಲ ಎನ್ನುವಂಥದ್ದು ನಮಗೆ ಬರ್ತಾ ಇರುವಂತಹ ಮಾಹಿತಿ. ಅಂದ್ರೆ ಈಗ ಸೆಷನ್ ನಲ್ಲಿ ಸಮರ್ಥಿಸಿಕೊಳ್ಳುವಂತಹ ಕಾರ್ಯ ಆಗುತ್ತೆ ಅಂತ ಅನ್ಸುತ್ತೆ. ಅಂತಹ ಸೂಚನೆ ಸಿಗ್ತಾ ಇದೆ. ದಡೇಸುಗೂರು ಪರವಾಗಿ ಸಂಪೂರ್ಣ ಇಡೀ ಕಮಲ ಪಡೆ ನಿಲ್ಲುವಂತಹ ಚಾನ್ಸಸ್ ಎಷ್ಟಿದೆ, ಅಥವಾ ತನಿಖೆಗೆ ಒಳಪಡಿಸ್ತೀವಿ ಅನ್ನುವಂತಹ ಮಾತುಗಳನ್ನೇನು ಹೇಳ್ತಾ ಇದ್ರು? ಅಂದ್ರೆ ಸಾಕ್ಷಿಗಳನ್ನ ಕೊಡಿ, ತನಿಖೆಗೆ ಒಳಪಡಿಸ್ತೀವಿ ಅನ್ನುವಂತಹ ಮಾತುಗಳನ್ನ, ಅಂತಹ ಹೆಜ್ಜೆಯನ್ನ ಇಡುವಂತಹ ಸಾಧ್ಯತೆಗಳು ಎಷ್ಟು ಕಂಡು ಬರ್ತಾ ಇದೆ? ನಿಶ್ಚಿತವಾಗಿ ಆ ಸದನದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಒಂದು ಆರೋಪವನ್ನ ಮಾಡಿದಂತ ಸಂದರ್ಭದಲ್ಲಿ ಅದು ಸರಿಯೋ ತಪ್ಪೋ ಯಾವುದೇ ರಾಜಕೀಯ ಪಕ್ಷವಾಗ್ಲಿ ಅಥವಾ ಯಾವುದೇ ರಾಜ್ಯ ಸರ್ಕಾರ ಆಗ್ಲಿ ಅದನ್ನು ಸಮರ್ಥನೆಯನ್ನ ಮಾಡ್ಕೊಳ್ತವೆ. ತಾವು ಈ ಹಿಂದಿನ ಕೆಲವೊಂದಿಷ್ಟು ನಾವು ಉದಾಹರಣೆಗಳನ್ನ ನೋಡಬಹುದು. DYSP ಗಣಪತಿ ಕೇಸ್ನಲ್ಲಿ ಬಿಜೆಪಿ ಯಾವಾಗ ಪ್ರತಿಪಕ್ಷದ ಸ್ಥಾನದಲ್ಲಿತ್ತು, ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯವರ ಮೇಲೆ ಒಂದಿಷ್ಟು ವಾಗ್ದಾಳಿಯನ್ನ ಮಾಡಿದ್ರು, ಅದನ್ನ CBI ಕೊಡ್ಬೇಕು ಅಂತ ಆರೋಪವನ್ನ ಮಾಡಿದ್ರು. ಆದ್ರೆ ಕೊನೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೇಳಿರುವಂತಹ ಮಾತುಗಳಿಗೂ ನೆನಪಿದೆ. ಈ ಪ್ರಕರಣದಲ್ಲಿ DYSP ಗಣಪತಿಯ ಸಾವಿನ ಪ್ರಕರಣದಲ್ಲಿ ಜಾರ್ಜ್ ಭಾಗಿಯಾಗಿಲ್ಲ, ಆದ್ರೂ ನಿಮ್ಮ ಒತ್ತಡಕ್ಕೆ ಮಣಿದು ಅಥವಾ ನಿಮ್ಮ ಸಲಹೆ ಅಥವಾ ನಿಮ್ಮ ಒತ್ತಾಯಕ್ಕೆ ನಾವು ಈ ಪ್ರಕರಣವನ್ನು ಸಿಬಿಐ ಕೊಡ್ತಿದ್ದೀವಿ ಹೇಳುವಂತ ಮಾತುಗಳನ್ನು ಸಿದ್ದರಾಮಯ್ಯ ಹೇಳ್ತಾ ಇದ್ರು. ಅಂದ್ರೆ ಕ್ಷಣ ಒಂದು ಸರ್ಕಾರವಾಗಿ ಕೊನೆಯ ಕ್ಷಣದವರೆಗೂ ಕೂಡ ತಮ್ಮ ಸರ್ಕಾರವನ್ನ ಸಮರ್ಥನೆ ಮಾಡಿಕೊಳ್ಳುವ, ತಮ್ಮ ಶಾಸಕರನ್ನ ತಮ್ಮ ಸಚಿವರನ್ನ ಸಮರ್ಥನೆ ಮಾಡಿಕೊಳ್ಳುವ ಕಾರ್ಯವನ್ನು ಸಹಜವಾಗಿ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಸರ್ಕಾರಗಳು ಮಾಡ್ತವೆ. ಈಗಾಗಲೇ ಮುಖ್ಯಮಂತ್ರಿಗಳು ನೋಡೋಣ ಅದರ ಸತ್ಯಾಸತ್ಯತೆ ಏನಿದೆ, ಏನ್ ಮಾಹಿತಿ ಇದನ್ನ ಪಡೆಯುತ್ತೇನೆ ಅನ್ನುವಂತ ಮಾತುಗಳನ್ನ ನಿನ್ನೆ ವಿಧಾನಸೌಧದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರತಿಮಾ. ಇವತ್ತು ಕೂಡ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ ಪ್ರತಿಪಕ್ಷಗಳು ಆ ಸಂದರ್ಭದಲ್ಲೂ ಸಹಜವಾಗಿ ಶಾಸಕರು ಸಚಿವರು ಸರ್ಕಾರವನ್ನು ಸಮರ್ಥನೆ ಮಾಡ್ಕೋತಾರೆ. ಬಹುತೇಕ ಇವತ್ತು ವಿಧಾನಸಭೆಯಲ್ಲಿ ಪ್ರತಿಮಾ ಈ ವಿಚಾರ ಪ್ರಸ್ತಾಪ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮಳೆಯ ಕುರಿತಾಗಿ ಆ ರಾಜ್ಯದಲ್ಲಿ ಆಗಿರುವಂತಹ ಒಂದಿಷ್ಟು ಅನಾಹುತಗಳು, ಆ ಬಗ್ಗೆ 3 ದಿನಗಳ ಕಾಲ ಚರ್ಚೆಯನ್ನು ಮಾಡೋದಕ್ಕೆ ನಿನ್ನೆಯ ಒಂದು ಸಲಹಾ ಸಮಿತಿ ಸಭೆಯಲ್ಲಿ ಚರ್ಚೆ ಆಗಿದ್ದಾವೆ. ಹಾಗಾಗಿ 2-3 ದಿನಗಳ ಬಳಿಕ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಬಹುದು. ಆದ್ರೆ ಮಾಧ್ಯಮದ ಜೊತೆಗೆ ಕೆಲವೊಂದಿಷ್ಟು ಶಾಸಕರು ಮತ್ತು ಸಚಿವರುಗಳು ಇರಬಹುದು, ಪ್ರತಿಪಕ್ಷಗಳ ನಾಯಕರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಸರ್ಕಾರಕ್ಕೆ ಮುಜುಗರವನ್ನ ಮಾಡುವ, ಚುನಾವಣೆ ಸಂದರ್ಭದಲ್ಲಿ ಸರ್ಕಾರ ಈ ರೀತಿಯ ಭ್ರಷ್ಟಾಚಾರದ ಆರೋಪದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.